ಅಲ್ಲಿ ಅಕ್ರಮ ಆಗ್ತಾ ಇದೆ. ಕೆಲವರು ಮಾತ್ರ ಖಾತೆ ಪಡ್ಕೊಂಡಿದ್ದಾರೆ, ಉಳಿದವರು ಖಾತೆನೂ ಪಡ್ಕೊಂಡಿಲ್ಲ. ಸೊ ಇದರಿಂದ ಒಂದೊಂದರ ವ್ಯವಸ್ಥೆಯಲ್ಲೇ ದುರುಪಯೋಗಕ್ಕೆ ಬಹಳ ಅವಕಾಶ ಆಗಿದೆ, ಇದರಿಂದ ಫ್ರಾಡ್ ಆಗ್ತಾ ಇದೆ. ಸೊ ಇವೆಲ್ಲಾನು ಕೂಡ ಒಂದು ರೀತಿ ಮಧ್ಯವರ್ತಿಗಳಿಗೆ ಹೇಳಿ ಮಾಡಿಸ್ಕೊಟ್ಟಂತಹ ಸನ್ನಿವೇಶ ಆಗಿದೆ. ಸೊ ಮಧ್ಯವರ್ತಿಗಳು ಇದರ ಲಾಭ ತೆಗೆದುಕೊಂಡು ಒಂದೊಂದು ಖಾತೆ ಮಾಡಿಕೊಡೋದಕ್ಕೆ ಜನಗಳಿಂದ ದುಡ್ಡು ಸುಲಿಗೆ ಮಾಡ್ತಾ ಇರೋದನ್ನು ಕೂಡ ನೋಡಿದ್ದೇವೆ. ಹಾಗೂ ಖಾತೆ ನಿರ್ವಹಣೆ ಸರಿ ಇಲ್ಲದೆ ಇರೋದ್ರಿಂದ ಒಂದೊಂದು ಸೈಟ್ ಎರಡು ಬಾರಿ ಮೂರು ಬಾರಿ ಮಾರಾಟ ಆಗೋದು, ಡೂಪ್ಲಿಕೇಟ್ ಮಾರಾಟ ಆಗೋದನ್ನು ಕೂಡ ನಾವು ನೋಡಿದ್ದೇವೆ. ಇನ್ ಕೆಲವರು ಸೈಟ್ ಕೊಂಡ್ಕೊಂಡು ಅದನ್ನ ಖಾತೆನೇ ಮಾಡಿಸ್ಕೊಳ್ಳದೆ ಹಾಗೆ ಮುಂದುವರೆದಿರೋದು ಕೂಡ ನೋಡಿದ್ದೇವೆ. ಇವೆಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಹುಡುಕ್ಬೇಕು ಅಂತೇಳಿ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಈ ಖಾತಾವನ್ನು ಕೊಡತಕ್ಕಂತಹ ಕೆಲಸವನ್ನ ಬಿಬಿಎಂಪಿಯವರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೆಲವು ಸಾರ್ವಜನಿಕ ವಲಯದಲ್ಲಿ ಅನಾನುಕೂಲತೆಗಳನ್ನ ಜನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ನಾನು ಇದರ ವಿಷಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ ಕೆ ಶಿವಕುಮಾರ್ ಅವರನ್ನು ಮಾತಾಡಿದೆ. ಅವರ ಸೂಚನೆ ಮೇರೆಗೆ ನಾನು ಬಿಬಿಎಂಪಿ ಕಮಿಷನರು ಮತ್ತು ಸ್ಪೆಷಲ್ ಕಮಿಷನರ್ ಹತ್ರನೂ ಕೂಡ ಮಾತಾಡಿದ್ದೇನೆ. ಇದನ್ನ ಸರಳೀಕರಣ ಮಾಡಬೇಕು, ಜನಗಳಿಗೆ ತೊಂದರೆ ಕಡಿಮೆ ಮಾಡಬೇಕು ಅಂತೇಳಿ. ಸೊ ಅವರು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅವರಿಗೆ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ತತ್ಕ್ಷಣ ಜಾರಿಗೆ ಬರುವಂತೆ ಪ್ರತಿಯೊಂದು ಬಿಬಿಎಂಪಿಯ ಎಆರ್ಒ ಕಚೇರಿಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಮಾಡಿ ಯಾರಿಗೆ ತಕ್ಷಣ ಈ ಖಾತೆ ಅವಶ್ಯಕತೆ ಇದೆ ಅಂತವರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ಬೆಂಗಳೂರಿನ ಎಲ್ಲ ಎಆರ್ಒ ಆಫೀಸ್ಗಳಲ್ಲಿ ಬಿಬಿಎಂಪಿ ಎಆರ್ಒ ಆಫೀಸ್ಗಳಲ್ಲಿ ಒಂದು ಈ ಖಾತೆ ಸರಳೀಕರಣ ಮತ್ತು ಜನಕ್ಕೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಅನ್ನ ತತ್ಕ್ಷಣ ಚಾಲನೆ ಮಾಡುವಂತ ತೀರ್ಮಾನವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗೂ ಅಷ್ಟೇ ಅಲ್ಲ, ಈ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡುವಂತಹದ್ದು ಏನಿದೆ ಅದಕ್ಕೆ ಆ ಒಂದು ಸೌಲಭ್ಯವನ್ನ ಬ್ಯಾಂಗ್ಳೂರ್ ಒನ್ ಸೆಂಟರ್ಗಳ ಮುಖಾಂತರ ಕೂಡ ಕೊಡಬೇಕು. ಅದಕ್ಕೆ ತಕ್ಷಣ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ಬಿಬಿಎಂಪಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಒಂದು ಎರಡು ಮೂರು ದಿನ ನಾಲ್ಕು ದಿನ ಒಳಗಡೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಬ್ಯಾಂಗ್ಳೂರ್ ಒನ್ ಸೆಂಟರ್ಗಳನ್ನು ಕೂಡ ಅವಕಾಶವನ್ನ ಮಾಡಿಕೊಡ್ತೇವೆ. ಸೊ ಹಾಗಾಗಿ ಏನು ಜನಗಳು ಸ್ವಲ್ಪ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅದು ಸರ್ಕಾರದ ಗಮನದಲ್ಲಿದೆ. ಸರ್ಕಾರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೇವೆ. ಆದ್ರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಖಾತಾ ನಿರ್ವಹಣೆ ಬಹಳ ಗೊಂದಲದ ಒಂದು ವ್ಯವಸ್ಥೆಯಾಗಿ ಬಂದಿದೆ ಬಹಳ ವರ್ಷಗಳಿಂದ. ಇದೆಲ್ಲಾನು ಕೂಡ ಮಧ್ಯವರ್ತಿಗಳಿಗೆ ಅನುಕೂಲ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಖಾತಾ ಬಗ್ಗೆ ಒಂದು ಖಾತ್ರಿ ಇಲ್ಲ. ಈಗ ನಾವು ಈ ಖಾತಾ ಕೊಡೋದ್ರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗುತ್ತೆ. ಸೊ ಈ ಖಾತಾ ಕೊಡೋದಕ್ಕೆ 21 ಲಕ್ಷ ಬೆಂಗಳೂರಿನಲ್ಲಿ ಏನು ನಿವೇಶನಗಳಿದ್ದಾವೆ ಅದೆಲ್ಲ ಡ್ರಾಫ್ಟ್ ಅನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬಿಬಿಎಂಪಿ ಅವರು. ಇದನ್ನ ಜನ ತಾವು ಡ್ರಾಫ್ಟ್ ಅನ್ನ ಒಮ್ಮೆ ತಾವೇ ನೋಡಿ ಅದರಲ್ಲಿ ನೀವು ಮತ್ತೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ನೀವು ಮನೆಯಿಂದಾನೆ ಅದಕ್ಕೆ ಬೇಕಾದಂತ ಕೆಲವು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವು ಫೇಸ್ಲೆಸ್ ಮಾದರಿಯಲ್ಲಿ ಯಾವುದೇ ಕಚೇರಿಗೆ ಹೋಗದೇನೆ ನೀವು ಪರ್ಮನೆಂಟ್ ಈ ಖಾತಾವನ್ನ ಪಡ್ಕೊಳ್ಬಹುದು. ಆರಂಭದಲ್ಲಿ ಸಣ್ಣ ಪುಟ್ಟ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಗೊಂದಲಗಳು ಇರ್ತವೆ. ಆದ್ರೆ ಒಂದು ಬಾರಿ ಇದನ್ನ ನಾವು ಅನುಷ್ಠಾನ ಯಶಸ್ವಿಯಾಗಿ ಮಾಡಿದ್ರೆ ಇಡೀ ದೇಶದಲ್ಲೇ ಯಾವುದೇ ನಗರ ಪ್ರದೇಶದಲ್ಲಿ ಬೆಸ್ಟ್ ಖಾತಾ ಸಿಸ್ಟಮ್ ನಮ್ಮ ಬ್ಯಾಂಗ್ಳೂರಿನಲ್ಲಿ ನಾವು ಕೊಟ್ಟ ಹಾಗೆ ಆಗುತ್ತೆ. ಇದು ಜನಗಳಿಗೆ ಶಾಶ್ವತವಾದಂತ ಒಂದು ಅನುಕೂಲ ಆಗ್ತದೆ. ಆರಂಭದಲ್ಲಿ ಸ್ವಲ್ಪ ಒಂದು ಈ ನಮಗೆ ತಿಳಿದ ಹಾಗೆ ಈ ವಾರದಲ್ಲಿ ಎಲ್ಲ ಗೊಂದಲಗಳಿಗೆ ನಿವಾರಣೆ ಮಾಡಿ ನಮ್ಮ ಸಿಸ್ಟಮ್ ಅನ್ನ ನಾವು ಸ್ಟೆಬಿಲೈಸ್ ಮಾಡ್ತೇವೆ. ಒಂದು ವಾರ ಸ್ವಲ್ಪ ಸಹಕಾರ ಮಾಡಿದ್ರೆ ಆ ನಂತರ ಯಾವುದೇ ತೊಂದರೆ ಇಲ್ಲದಾಗಿ ಇದು ಸ್ಮೂತ್ ಆಗಿ ರೋಲ್ ಔಟ್ ಆಗುತ್ತೆ. ಎರಡನೇ ವಿಷಯ ದಯವಿಟ್ಟು ಎಲ್ಲರೂ ಗಮನಿಸ್ಕೋಬೇಕು, ಇದಕ್ಕೆ ಯಾವುದು ಡೆಡ್ ಲೈನ್ ಇಲ್ಲ, ಇದಕ್ಕೆ ಯಾವುದು ಅರ್ಜೆಂಟ್ ಇಲ್ಲ. ಸೊ ಯಾರು ಕೂಡ ಗಾಬರಿಗೆ ಒಳಗಾಗಬೇಕಾಗಿಲ್ಲ,
ಈಗಲೇ ಎದ್ದು ಬಿದ್ದು ಓಡೋಗಿ ಯಾರು ಆಫೀಸ್ಗೆ ಹೋಗಿ ನಿಮ್ದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗ್ಲಿ, ನಂದು ಏನಾಯ್ತು ಅಂತ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇದು ನೀವು ಇವಾಗಲಾದ್ರೂ ಮಾಡ್ಕೋಬಹುದು, ಈ ತಿಂಗಳಲ್ಲಾದ್ರೂ ಮಾಡ್ಕೋಬಹುದು, ಮುಂದಿನ ತಿಂಗಳಾದ್ರೂ ಮಾಡ್ಕೋಬಹುದು. ಹಾಗಾಗಿ ಯಾರೂ ಕೂಡ ಆತುರ ಪಡುವಂತ ಅವಶ್ಯಕತೆ ಇಲ್ಲ. ಯಾರಿಗೆ ಆತುರ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ಅವ್ರ ಸೈಟ್ ಅನ್ನ ಮಾರಾಟ ಮಾಡಬೇಕು ಅನ್ನೋದಿದ್ರೆ ಮಾತ್ರ ಅವರಿಗೆ ತಕ್ಷಣ ಈ ಖಾತಾ ಬೇಕಾಗುತ್ತೆ. ಅದು ಬ್ಯಾಂಗ್ಳೂರ್ನಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ 21 ಲಕ್ಷ ಸೈಟ್ ಹೊಟ್ಟೆ ಏನಿದಾವೆ ಅದರಲ್ಲಿ ಮಾರಾಟ ಆಗೋದು ಒಂದ್ ದಿನಕ್ಕೆ ಬರೀ 200 ಸೈಟ್ ಮಾತ್ರ. ಸೊ ಹಾಗಾಗಿ ಆ 200 ಜನಕ್ಕೆ ತತ್ಕ್ಷಣ ಈ ಖಾತಾ ಕೊಡೋದಿಕ್ಕೆ ನಾವು ಎಆರ್ಒ ಆಫೀಸ್ ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಮಾಡ್ತಾ ಇರೋದ್ರಿಂದ ಅವರ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಕೂಡ ಆತುರ ಪಡಬೇಕಾಗಿಲ್ಲ, ಇದಕ್ಕೆ ಸಮಯದ ಮಿತಿ ಇಲ್ಲ. ತಮ್ಮ ಸಮಯ ನೋಡಿಕೊಂಡು ನೀವು ಈ ಖಾತಾವನ್ನು ಮಾಡಿಸ್ಕೊಳ್ಳಬಹುದು. ಹಾಗಾಗಿ ಇದರಲ್ಲಿ ಸುಮ್ಮನೆ ಊಹಾಪೋಹಗಳಿಗೆ ನಾವು ಕಿವಿ ಕೊಟ್ಟು ಯಾರು ಕೂಡ ದಯವಿಟ್ಟು ಆತಂಕ ಒಳಗಾಗಬೇಕಾಗಿಲ್ಲ. ಇದು ನಾವು ಈ ಖಾತಾವನ್ನ ತಂದಿರತಕ್ಕಂತಹದ್ದು ಒಂದು ರೀತಿ ದೇಶದಲ್ಲೇ ಅತ್ಯುತ್ತಮವಾದಂತಹ ಖಾತಾ ವ್ಯವಸ್ಥೆ ಇರಬೇಕು. ಯಾರ್ದೋ ಸೈಟ್ ಯಾರು ಒಳ್ಕೊಳ್ಳಕ್ಕೆ ಆಗಬಾರದು, ಖಾತಾ ಪಕ್ಕ ಇರಬೇಕು, ಮೋಸ ಆಗಬಾರದು. ಮತ್ತು ಒಂದು ಬಾರಿ ಇವರು ನೀವು ಈ ಖಾತಾ ಮಾಡಿಸ್ಕೊಂಡ್ಬಿಟ್ರೆ ಶಾಶ್ವತವಾಗಿ ಯಾವ ಮಧ್ಯವರ್ತಿಗಳ ಮುಲಾಜಿಲ್ಲದೆ ನಾವು ಬದುಕಬಹುದು. ಹಾಗಾಗಿ ಇದು ತಂದಿರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ ಆಗಿರೋದ್ರಿಂದ ಆರಂಭದ ಒಂದೆರಡು ದಿನಗಳಲ್ಲಿ ಸ್ವಲ್ಪ ಹೊಸ ವ್ಯವಸ್ಥೆ ತಂದಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸಮಸ್ಯೆಗಳು ಗೊಂದಲಗಳು ಇರ್ತವೆ. ಒಂದು ವಾರದಲ್ಲಿ ಅವೆಲ್ಲವೂ ಕೂಡ ಸರಿ ಹೋಗ್ತದೆ. ನೀವು ಏತನ್ಮಧ್ಯ ಆತಂಕನೂ ಬೇಕಾಗಿಲ್ಲ, ಆತುರನೂ ಬೇಕಾಗಿಲ್ಲ. ಯಾರಾದ್ರೂ ನಿಮ್ ಸೈಟ್ ಮಾರಾಟ ಮಾಡಬೇಕಾಗಿದ್ರೆ ಎಲ್ಲ ಎಆರ್ಒ ಆಫೀಸ್ಗಳಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ, ನೀವು ಅಲ್ಲಿ ಹೋಗಿ ಸಹಾಯವನ್ನ ಪಡೆದುಕೊಳ್ಳಬಹುದು. ಈಗ ನಾವೇನು ಡ್ರಾಫ್ಟ್ ಅನ್ನ ಕೊಟ್ಟಿದ್ದೇವೆ, ಫೈನಲ್ ಖಾತಾವನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ಸಹಕರಿಸಬೇಕು. ಇದು ನಮ್ಮ ಬೆಂಗಳೂರಿನ ಒಂದು ಸುಗಮ ಆಡಳಿತಕ್ಕೆ ಇಟ್ಟಿರತಕ್ಕಂತಹ ಹೆಜ್ಜೆ. ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡ್ತೇನೆ. ಇಲ್ಲ ಗೊಂದಲ ಏನಾಗಿದೆ, ಯಾರಿಗೂ ಕಲೂರು ಡ್ರಾಫ್ಟ್ ಖಾತಾವನ್ನ ನಾವು ಈಗ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದೇವೆ. ಕೆಲವರು ಏನ್ ತಿಳ್ಕೊಂಡ್ಬಿಟ್ಟಿದ್ರೆ ತಕ್ಷಣ ಈಗ್ಲೇನೆ ನಾನು ಪರ್ಮನೆಂಟ್ ಖಾತಾ ಮಾಡಿಸ್ಕೋಬೇಕು ಅಂತ. ಆ ರೀತಿ ಆಕ್ಚುಲಿ ಯಾವ ಅವಶ್ಯಕತೆನೂ ಇಲ್ಲ. ಈಗ ಯಾರಿಗೆ ಪರ್ಮನೆಂಟ್ ಖಾತಾ ಬೇಕು, ಯಾರಾದ್ರೂ ಅವ್ರ ಸೈಟ್ ಮಾರಾಟ ಮಾಡ್ತಾ ಇದ್ದವ್ರಿಗೆ ಮಾತ್ರ ಪರ್ಮನೆಂಟ್ ಖಾತಾ ಬೇಕು. ಅಂತದ್ದು ನಾನು ಹೇಳ್ದಂಗೆ 21 ಲಕ್ಷ ಸೈಟ್ಗಳಿದ್ರೆ ಬೆಂಗಳೂರಲ್ಲಿ ದಿನಕ್ಕೆ ಮಾರಾಟ ಆಗೋದು ಬರೀ 200 ಸೈಟ್. ಸೊ 0.001% ಅಷ್ಟೇ ಜನಕ್ಕೆ ಅರ್ಜೆಂಟ್ ಆಗಿ ಬೇಕಾಗಿರೋದು. ಆದ್ರೆ ಹೊಸ ವ್ಯವಸ್ಥೆ ಬಂದಾಗ ಜನ ಬಹುಶಃ ಏನ್ ತಿಳ್ಕೊಂಡಿದ್ದಾರೆ, ನಾನು ತತ್ಕ್ಷಣ ಇದನ್ನ ಪಕ್ಕಾ ಖಾತೆ ಮಾಡಿಸ್ಕೋಬೇಕು, ಪರ್ಮನೆಂಟ್ ಖಾತೆ ಮಾಡಿಸ್ಕೋಬೇಕು ಅಂತ ಕೆಲವರು ಆತುರದಲ್ಲಿ ಇದ್ದಾರೆ. ಸೊ ಇದರಲ್ಲಿ ಏನಾಗಿದೆ, ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡುವಾಗ ಅವ್ರ ಸೈಟ್ ಡೀಟೇಲ್ಸ್ ಸ್ವಲ್ಪ ತಕ್ಷಣಕ್ಕೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ನಾವು ಅದನ್ನ ಗಮನಿಸಿದ್ದೇವೆ, ನಾವೇನ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಏನೇ ಸಮಸ್ಯೆ ಇದ್ರು ಅವುಗಳನ್ನ ಜನಪರವಾಗಿ ಪರಿಹಾರ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ನಾನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಇರೋ ಸಮಸ್ಯೆಯನ್ನು ನಾವು ಒಪ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ನಾವು ತಯಾರಿದ್ದೇವೆ. ಈ ವಾರದಲ್ಲಿ 3-4 ದಿನದಲ್ಲಿ ನಮ್ಗೆ ತಿಳಿದಾಗೆ ಬಹುತೇಕ ಎಲ್ಲ ಆತರ ಏನಾದ್ರೂ ಸಿಸ್ಟಮ್ ಅಲ್ಲಿ ನ್ಯೂನತೆ ಇರೋದ್ರೆ ಅದನ್ನ ಸರಿಪಡಿಸ್ತೇವೆ. ಅಲ್ಲಿವರೆಗೂ ಸಹಕರಿಸಿ ಅಂತ ಅಷ್ಟೇ. ಯಾಕಂದ್ರೆ ಇದು ಒಂದ್ಸತಿ ಇಂಪ್ಲಿಮೆಂಟ್ ಆಗ್ಬಿಟ್ರೆ ಇವು ಏನು ಒಂಥರ ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇದು ದೇಶದಲ್ಲಿ ಖಾತಾ ಸಿಸ್ಟಮ್ಗೆ. ಈಗ ಆಕ್ಚುಲಿ ಬಹಳ ದುರ್ವ್ಯವಸ್ಥೆ ಇರೋದು ಬೆಂಗಳೂರಲ್ಲೇ, ಬಟ್ ಅಲ್ಲಿಂದ ನಾವಿವತ್ತು ಒಂದು ಬೆಸ್ಟ್ ಖಾತಾ ಸಿಸ್ಟಮ್, ದೇಶದಲ್ಲೇ ಬೆಸ್ಟ್ ಖಾತಾ ಸಿಸ್ಟಮ್ ಕಡೆಗೆ ಹೆಜ್ಜೆ ಇಟ್ಟಿದ್ದೇವೆ. ಒಂದು ವಾರ ಸ್ವಲ್ಪ ದಯವಿಟ್ಟು ಏನಾದ್ರೂ ಸಣ್ಣ ಪುಟ್ಟದಿದ್ರೆ, ನಾವು ಇಲ್ಲ ಅಂತ ನಾನು ಯಾವ್ದನ್ನು ಅಲ್ಲಗಿಳಿಯಕ್ ಹೋಗೋದಿಲ್ಲ, ಇರೋದನ್ನ ಮುಚ್ಚಾಕ ಹೋಗೋದಿಲ್ಲ. ಏನ್ ಸಮಸ್ಯೆ ಇದ್ರೆ ಬಿಬಿಎಂಪಿ ಅವರು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ, ಡೇ ಟು ಡೇ ಡೇ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. 3-4 ಸ್ಟಾರ್ ಹೊಸ ಸಿಸ್ಟಮ್ ಶುರು ಮಾಡಿದಾಗ ಒಂದ್ ಸ್ವಲ್ಪ ಒಂದು ಸಣ್ಣ ಪುಟ್ಟ ನ್ಯೂನತೆಗಳು ಇರ್ತವೆ. ಸೊ ಇದು ಸರಿ ಮಾಡ್ಕೊಂಡು ಹೋಗ್ತೇವೆ. ಹೆಲ್ಪ್ ಡೆಸ್ಕ್ ಇಂದ ಏನೆಲ್ಲ ಸೌಲಭ್ಯ ಸಿಗ್ಬೋದು ಸರ್? ಹೆಲ್ಪ್ ಡೆಸ್ಕ್ ಮಾಡಿಸೋದು ಅದಕ್ಕೆ ತಪ್ಪಿಸ್ಕೋತಾರ,
ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವ್ರಿಗೆ ಸಲಹೆ ಸೂಚನೆ ಕೊಡಬಹುದು. ಉಪಯೋಗ ಕೆಲವರಿಗೆ ಏನಾಗ್ತಾ ಇದೆ, ನಾವು ಎಲ್ಲರಿಗೂ ಏನ್ ಹೇಳಿದ್ದೇವೆ, ನಾವು 21 ಲಕ್ಷ ಖಾತೆಗಳದ್ದು ಡ್ರಾಫ್ಟ್ ಅನ್ನ ಪ್ರಕಟಣೆ ಮಾಡಿದ್ದೇವೆ, ಕರಡು ಖಾತೆಯನ್ನ ಪ್ರಕಟಣೆ ಮಾಡಿದ್ದೇವೆ, ಡ್ರಾಫ್ಟ್ ಖಾತಾ ಪಬ್ಲಿಷ್ ಮಾಡಿದ್ದೇವೆ ಆನ್ಲೈನ್ ಅಲ್ಲಿ. ಇದು ಡ್ರಾಫ್ಟ್ ಅಲ್ಲಿ ಇರುವಂತಹ ಮಾಹಿತಿ ಡೀಟೇಲ್ಸ್ ಸರಿ ಇದೆಯಾ ನೀವು ಚೆಕ್ ಮಾಡಿ ಅಂತ ಒಂದು ಹೇಳಿದ್ದೇವೆ ಜನಕ್ಕೆ. ಎರಡನೇದು ಅದಾದ್ಮೇಲೆ ಅವ್ರಿಗೆ ಕೆಲವು ಮಾಹಿತಿಗಳನ್ನ ಜನಗಳಿಂದ ಕೇಳಿದ್ದೇವೆ, ನೀವು ಆಧಾರ್ ಅಥೆಂಟಿಕೇಶನ್ ಮಾಡಿಸ್ಕೊಳ್ಳಿ, ನಿಮ್ದು ಸೇಲ್ ಡೀಡ್ ಕಾಪಿ ಕೊಡಿ ಅಂತ, ಅದನ್ನೆಲ್ಲ ಅವರು ನಮಗೆ ಅಪ್ಡೇಟ್ ಮಾಡಬೇಕು. ಸೊ ಇವೆರಡೂ ಮಾಡುವಾಗ ಕೆಲವರಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಕೆಲವರು ಅವ್ರ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ಹುಡುಕಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ಒಂದು ವೆಂಕಟೇಶಯ್ಯ, ವೆಂಕಟೇಶಯ್ಯ ಅಂತ ಹಾಕಿದ್ರೆ 700 ಹೆಸರು ಬರ್ತದೆ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಅಂತ ಟೈಮಲ್ಲಿ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ನಾನು ಯಾವ ವೆಂಕಟೇಶಯ್ಯ ಅಂತ ಹಾಕ್ಬೇಕು. ಯಾಕೆ ಅಂದ್ರೆ ದುರಾದೃಷ್ಟ, ಇಲ್ಲಿವರೆಗೂ ಕೂಡ ಬ್ಯಾಂಗ್ಳೂರಲ್ಲಿ ಪ್ರತಿಯೊಂದು ಪ್ರಾಪರ್ಟಿಗೂ ಒಂದು ಯುನೀಕ್ ಐಡಿ ಕೊಟ್ಟಿಲ್ಲ, ಒಂದೊಂದು ಇಲ್ಲಿವರೆಗೂ ಕೊಟ್ಟಿಲ್ಲ. ಕೆಲವು ಪ್ರಾಪರ್ಟಿಗೆ ಮಾತ್ರ ಯುನೀಕ್ ಐಡಿ ಇದೆ, ಇನ್ನ ಬಹುತೇಕ ಪ್ರಾಪರ್ಟಿಗಳಿಗೆ ಒಂದು ನಿರ್ದಿಷ್ಟವಾದಂತ ಐಡಿ ಇಲ್ಲ. ನಮ್ಮ ಪಿ ಐ ಡಿ ನಂಬರ್ ಅಂತೀವಲ್ಲ, ಪ್ರಾಜೆಕ್ಟ್ ಐಡಿ, ಸಾರಿ ಪ್ರಾಪರ್ಟಿ ಐಡಿ ನಂಬರ್ ಇಲ್ಲ. ಸೊ ಹಾಗಾಗಿ ಹೇಗೆ ಹುಡ್ಕೋದು ಅನ್ನೋದು ಅವರಿಗೆ ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ತಾ ಇದೆ. ಸೊ ಇವಾಗ ಈ ಖಾತೆ ಮಾಡಿಬಿಟ್ರೆ ಅವ್ರಿಗೆಲ್ಲ ನಾಳೆ ಪಕ್ಕ ಒಂದು ಯುನೀಕ್ ಐಡಿ ನಂಬರ್ ಸಿಗುತ್ತೆ, ಮುಂದೆ ಈ ಸಮಸ್ಯೆ ಬರೋದಿಲ್ಲ. ಆದ್ರೆ ಇದನ್ನು ಹುಡ್ಕೋವಾಗ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ, ಅದಕ್ಕೆ ಹೆಲ್ಪ್ ಡೆಸ್ಕ್ ಅಲ್ಲಿ ಸಹಾಯ ಮಾಡ್ತೇವೆ ಹುಡ್ಕೋದಕ್ಕೆ. ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಡೆಸ್ಕ್ ಅಲ್ಲೂ ಸಹಾಯ ತಗೋಬಹುದು. ಇನ್ನೊಂದು 3-4 ದಿನದಲ್ಲಿ ಬ್ಯಾಂಗ್ಳೂರ್ ಒನ್ ಸೆಂಟರ್ಸ್ ಅಲ್ಲೂ ಕೂಡ ನಿಮ್ಮ ಪ್ರಾಪರ್ಟಿಯ ಡೀಟೇಲ್ಸ್ ಅನ್ನ ಹುಡ್ಕೋದಕ್ಕೆ ಮತ್ತೆ ನಿಮ್ಮ ಬಾಕಿ ದಾಖಲೆಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಈಗ ಯಾವುದೋ 700 ವೆಂಕಟೇಶ್ ಅಲ್ಲಿ ನೀವು ಒಬ್ಬ ವೆಂಕಟೇಶ್, ಆ ವೆಂಕಟೇಶ್ ನೀವೇ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದೇವೆ. ಅದನ್ನ ಅಪ್ಲೋಡ್ ಮಾಡೋದು ಕೂಡ ನೀವು ಬ್ಯಾಂಗ್ಳೂರ್ ಒನ್ ಸೆಂಟರ್ ಅಲ್ಲಿ ಮಾಡಬಹುದು. ಸೊ ಎನಿವೇ ಇದೆಲ್ಲ ಮ್ಯಾಟರ್ ಆಫ್ ಒಂದು ವಾರದ ಒಳಗಡೆ ಸಿಗಿ ಹೋಗುವಂತ ವಿಷಯಗಳು. ಇಷ್ಟು 21 ಲಕ್ಷ ಖಾತೆಗಳನ್ನ ಪಕ್ಕಾ ಖಾತೆ ಮಾಡಿಕೊಡುವಂತಹ ಪಾರದರ್ಶಕ ವ್ಯವಸ್ಥೆ ತಂದಾಗ ಈ ದೇಶದಲ್ಲಿ ಬಹುಶಃ ಎಲ್ಲೂ ಇಂತ ಪ್ರಯೋಗ ಮಾಡಿಲ್ಲ. ನಾವು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಆರಂಭದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾರು ಗಾಬರಿ ಆಗ್ಬೇಕಾಗಿಲ್ಲ, ಇವೆಲ್ಲ ನಿರೀಕ್ಷೆ ಇರ್ತದೆ. ಸಣ್ಣ ಪುಟ್ಟ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಕೂಡ ಮಧ್ಯದಲ್ಲಿ ಒಂದೆರಡು ಸಮಸ್ಯೆಗಳು ಬರ್ತವೆ, ಆದ್ರೆ ಅವುಗಳು ಬಂದ ಜನಗಳಿಂದ ಬಂದಂತ ದೂರುಗಳನ್ನ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿನೇ ಹೆಲ್ಪ್ ಡೆಸ್ಕ್ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೊ ನಾವು ಜನಗಳ ಜೊತೆಗೆ ಕೆಲಸ ಮಾಡ್ತೇವೆ, ಸಮಸ್ಯೆ ಪರಿಹಾರ ಮಾಡ್ತೇವೆ, ಸಹಕರಿಸಿ ಅಂತ ಅಷ್ಟೇ ಮಾತಾಡಿ. ಇದು ಸ್ವಲ್ಪ ಕೆಲವು ಪೇಪರ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಆಗ್ತಾ ಇದೆ, ಪೇಪರ್ ಬಂದ್ರಿ ಕ್ಲಾರಿಫೈ ಮಾಡೋಣ. ಯಾವುದು ಅವಸರ ಇಲ್ಲ, ಅವ್ರು ಇವತ್ತು ಮಾಡಿಸ್ಕೋಬೇಕು, ಡೆಡ್ ಲೈನ್ ಇಲ್ಲ ಇದಕ್ಕೆ. ಅದೇ ಕನ್ಫ್ಯೂಷನ್, ಆ ಜನ ಎಲ್ಲೋ ಒಂದ್ ಕಡೆ ಏನೋ ಈಗ ತಕ್ಷಣ ಮಾಡಿಸ್ಕೊಳ್ಬೇಕು ಅನ್ನೋದ ಆತುರದಲ್ಲಿ ಕೆಲವರು ಇದ್ದಾಗೆ ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಯಾವುದು ಡೆಡ್ ಲೈನ್ ಇಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅವರು ಬಿಡುವಿದ್ದಾಗ ಇದೆಲ್ಲ ಸಣ್ಣ ಪುಟ್ಟ ಗೊಂದಲಗಳು ನಿವಾರಣೆ ಆದ್ಮೇಲೆ ಕೂಡ ಅವ್ರು ಮಾಡಿಸ್ಕೋಬಹುದು. ಯಾರಿಗೆ ಅನಿವಾರ್ಯ ಇದೆ ಅಂದ್ರೆ ಮಾರಾಟ ಮಾಡಬೇಕು ಅಂತ ಬಂದವರಿಗೆ ಅನಿವಾರ್ಯ ಇದೆ. ಮಾರಾಟ ಮಾಡೋದು ಬೇಕಾದ್ರೆ ನಮ್ಮ ಹೆಲ್ಪ್ ಡೆಸ್ಕ್ ಗೆ ಹೋಗ್ಬಿಟ್ಟು ತಕ್ಷಣ ಈ ಪರಿಹಾರವನ್ನ ಪಡೆದುಕೊಳ್ಬಹುದು. ಮಾರಾಟ ಮಾಡೋದಕ್ಕೆ ಈ ಕಾರ್ಯವನ್ನ ಕಡ್ಡಾಯ ಮಾಡಿದೀವಿ, ಅದು ಎಲ್ಲ ಬೆಂಗಳೂರಲ್ಲಿಲ್ಲ, ಕೆಲವು ಭಾಗದಲ್ಲಿ ಮಾಡಿದ್ದೇವೆ. ಸೊ ಅಂತವರು ಹೆಲ್ಪ್ ಡೆಸ್ಕ್ ಗೆ ಹೋಗಿ ಸಹಾಯ ಪಡ್ಕೊಳ್ಬಹುದು. ಕೆಲವು ಏನಾಯ್ತು ಅಂದ್ರೆ ಯಾರ ಹತ್ರ ಮೂಲ ದಾಖಲೆಗಳಿಲ್ಲ, ಕೆಲವು ಕಡೆ ರೆವಿನ್ಯೂ ಸೆಟ್ ತಗೊಂಡಿರ್ತಾರೆ, ಡಾಕ್ಯುಮೆಂಟ್ ಮಾಡ್ತಾರೆ, ಇಂಥವ್ರು ತುಂಬಾ ಜನ ಗಾಬರಿಗಿದ್ದಾರೆ. ಯಾಕಂದ್ರೆ ಅವ್ರದ್ದು ದಾಖಲೆ ಅಲ್ಲಿ ಕಾಣ್ತಾಗ ಹಾಗಾಗಿ ಅವ್ರು ಇಂಥವ್ರೇ ಜನ ಸ್ಪೆಕ್ಯುಲೇಷನ್ ರಶ್ ಆಗ್ತದೆ ನಮ್ದು ಇದೇ ಇದೆ. ದಾಖಲೆ ಬೆಂಗಳೂರು ಬಂದಲ್ಲೇ ಮಾಡ್ಬೇಕು, ಸ್ಪಷ್ಟೀಕರಣ ಮಾಡ್ತೇನೆ. ಸದ್ಯಕ್ಕೆ ನಾವು ಅವ್ರ ಸ್ವಂತ ಅವ್ರ ಮನೆಯಿಂದಾನೇ ಮಾಡೋ ತರ ಆಪ್ಷನ್ ಕೊಟ್ಟಿದ್ದೇವೆ. ಕೆಲವರಿಗೆ ಮನೆಯಿಂದಾನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ನಿಮ್ ಸಿಸ್ಟಮ್ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ, ನಿಮ್ ಸಿಸ್ಟಮ್ ಸರಿ ಇಲ್ಲ ಅಥವಾ ಏನೋ ನ್ಯೂನ್ಯತೆ ಇದೆ ಅಂತ ಹೇಳ್ತಾ ಇದಾರಲ್ಲ,
ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಬ್ಯಾಂಗ್ಳೂರ್ ಬಂದದಾದ್ರೆ ಅವರು ಸ್ವಲ್ಪ ಡೇಟಾ ಎಂಟ್ರಿ ಅಲ್ಲೆಲ್ಲ ಅವ್ರಿಗೆ ಮಾಹಿತಿ ಚೆನ್ನಾಗಿರುತ್ತೆ, ದಿನ ಅದೇ ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಬ್ಯಾಂಗ್ಳೂರ್ ಬಂದಂದ್ರು ಕೂಡ ಇನ್ನೊಂದು 3-4 days ಅಲ್ಲಿ ಅದಕ್ಕೆ ಆಪ್ಷನ್ ಕೊಡ್ತಾ ಇದಾವೆ. ಸೊ ನೀವು ಬ್ಯಾಂಗ್ಳೂರ್ ಬಂದು ಹೋದ್ರೆ ನಿಮ್ಮ ಪ್ರಾಪರ್ಟಿಯನ್ನ ಹುಡುಕೋದಕ್ಕೂ ಅವ್ರು ಸಹಾಯ ಮಾಡ್ತಾರೆ, ಪ್ರಾಪರ್ಟಿ ಖಾತಾ ಡೀಟೇಲ್ಸ್ ಹುಡುಕಕ್ಕೆ ಸಹಾಯ ಮಾಡ್ತಾರೆ, ಮತ್ತೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೂ ಸಹ ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಅವರು ಒಂಥರ ಈ ಏನು ಫೆಸಿಲಿಟೇಷನ್ ಅಂತಾರಲ್ಲ ಆ ಕೆಲಸ ಮಾಡುವಂತ ಅದನ್ನ ಬ್ಯಾಂಗ್ಳೂರ್ ಬಂದು ಎಕ್ಸ್ಟೆನ್ಷನ್ ಮಾಡೋದ್ರಿಂದ ಯಾರು ತ್ವಂತ ಮನೆಯಲ್ಲಿ ನೀವು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅವರು ಬ್ಯಾಂಗ್ಳೂರ್ ಒಂದಿಗೆ ಹೋಗಿ ಕೂಡ ಸಹಾಯ ಪಡ್ಕೋಬಹುದು. ಒಟ್ಟಾರೆ ಇದರಲ್ಲಿ ಯಾವುದು ಕೂಡ ಅವಸರದ ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ನಿಮ್ಮದು ಏನಾದ್ರೂ ಖಾತೆ ದಾಖಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಹೆಲ್ಪ್ ಡೆಸ್ಕ್ಗೆ ಹೋಗಿ ಅಲ್ಲಿ ಸಹಾಯ ತೆಗೆದುಕೊಂಡು ಹುಡುಕಿ, ಅಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ದೇನಾದ್ರೂ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಎಲ್ಲಾದ್ರೂ ಮಿಸ್ ಆಗಿದ್ರೆ ಹುಡುಕಿ ನಾವು ಮಾಡ್ತೇವೆ. ಈಗಲೂ ಕೂಡ ಇನ್ನು 1,21,00,000 ಅಪ್ಲೋಡ್ ಮಾಡಿದ್ದೇವೆ, ಇನ್ನೂ 1,00,000 ಡ್ರಾಫ್ಟ್ ಅಪ್ಲೋಡ್ ಮಾಡೋದು ಬಾಕಿ ಇದೆ ನಮ್ಮ ಕಡೆ. ಸೊ ಹಾಗಾಗಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ, ಪರಿಹಾರ ಕೊಡೋದಕ್ಕೆ ನಾವು ಕೂಡ ತಯಾರಿದ್ದೇವೆ. ನಾವೇನು ಎಲ್ಲ ಏನು ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತೇಳಿ ವಿಖಂಡವಾದ ಮಾಡುವಂತ ಮನಸ್ಥಿತಿಯಲ್ಲಿ ನಾವಿಲ್ಲ. ಬಿಕಾಸ್ ಈಗ ಮಾಡ್ತಾ ಇರೋದು ಜನಗಳ ಅನುಕೂಲಕ್ಕೆ, ಅದಕ್ಕೆ ಬೇಕಾದ ಹಾಗೆ ಜನಗಳಿಂದ ಏನೇ ಸಮಸ್ಯೆ ಬಂದರೂ ಸಕಾರಾತ್ಮಕವಾಗಿ ನಾವು ಸ್ಪಂದಿಸ್ತೇವೆ. ಸುಮ್ಮನೆ ಡಿಸ್ಕಷನ್ ಆಗ್ತಾ ಇದ್ರು ಅದಕ್ಕೆ ಆಕ್ಚುಲಿ DCM ಅವರಿಗೆ ಮಾಡ್ತಾ ಇದ್ರು, ಅವರು ಬುಧವಾರ ಮಾಡೋಣ ಅಂತ ಹೇಳಿದ್ರು. ಇನ್ ದ ಮೀನ್ ಟೈಮ್ ಚರ್ಚೆ ಜಾಸ್ತಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಕ್ಲಾರಿಫೈ ಮಾಡೋಣ. ಪ್ರಾಪರ್ಟಿ ID ಕೊಡ್ತೀವಿ ಅಂತ ಹೇಳಿದ್ರು, ಮನೆ ಮನೆಗೆ ಹೋಗಿ ನಿಮ್ಮ ಆಸ್ತಿಯ ಆಸ್ತಿಯನ್ನ ಸರ್ವೆ ಮಾಡಿ ಸ್ಕೆಚ್ ಮಾಡಿ ನೀವು ಪ್ರಾಪರ್ಟಿ ID ಕೊಡ್ತೀವಿ ಅಂತ ಹೇಳಿದ್ರು. ಈಗ ನೀವು ದಾಖಲೆಯನ್ನು ಸಲ್ಲಿಸಿ ನೀವು ವೆರಿಫೈ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನೀವು ಕೊಡ್ತಿರೋದಕ್ಕೂ ಎಲ್ಲಿ ಸಿಂಕ್ರೋನೈಸ್ ಆಗ್ತದೆ? ಎರಡೂ ಆಪ್ಷನ್ ಇದೆ. ನಮ್ಮ ಅಂದ್ರೆ BPMP ಅಧಿಕಾರಿಗಳು ಮನೆಗೆ ಹೋಗಿ ದಾಖಲೆ ಸಂಗ್ರಹಿಸುವಂತ ಆಪ್ಷನ್ ಕೂಡ ಇದೆ. ಆದ್ರೆ ಜನ ಯಾರಾದರೂ ನಿಮ್ಮವರು ನಮ್ಮ ಮನೆಗೆ ಬರೋವರೆಗೂ ನಾವು ಕಾಯಕ್ ಆಗೋದಿಲ್ಲ, ಅಥವಾ ನಾವು ಅಧಿಕಾರಿಗಳ ಸಂಪರ್ಕ ಇಲ್ಲದೆ ನಾವೇ ಈ ಪ್ರೊಸೆಸ್ ಅನ್ನ ಪ್ರೊಸೀಜರ್ ಅನ್ನ ನಾವೇ ಮಾಡ್ಕೊಳ್ತೀವಿ, ಯಾಕೆ ನಿಮ್ಮವ್ರ ಮೇಲೆ ಡಿಪೆಂಡ್ ಆಗ್ಬೇಕು ನಾವು ಅನ್ನೋರಿಗೆ ಆ ಆಪ್ಷನ್ ಕೂಡ ಕೊಟ್ಟಿದ್ದೇವೆ. ಎಲ್ಲ ಉದ್ದೇಶ ಏನು ಅಂದ್ರೆ ಯಾರ ಮೇಲೂ ಅವಲಂಬಿತರಾಗಬಾರದು, ಸ್ವಯಂ ನಾಗರಿಕರು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋ ತರ ಅವರಿಗೆ ಅಧಿಕಾರ ಅವ್ರ ಕೈಗೆ ಕೊಡಬೇಕು, ಅವ್ರನ್ನೇ ಎನೇಬಲ್ ಮಾಡಬೇಕು, ಅವರಿಗೆ ಈ ಶಕ್ತಿಯನ್ನ ತುಂಬಬೇಕು ಅನ್ನೋದು. ಸೊ ಅದಕ್ಕಾಗಿ ಕಾಂಟ್ಯಾಕ್ಟ್ ಲೆಸ್ ಫೇಸ್ ಲೆಸ್ ಸಿಸ್ಟಮ್ ಮಾಡಿರೋದು ಯಾಕೆ ಅಂದ್ರೆ, ಇದು ನಾವು ಹೇಳ್ಬೋದು ನೀವೆಲ್ಲ ದಾಖಲೆಗಳು ತಗೊಂಡು ನಮ್ಮ ಕಚೇರಿಗೆ ಬನ್ನಿ ಅಂತ, ಬಂದ್ರೆ ಅಲ್ಲಿ ಇನ್ನೊಂದು ಕತೆ ಆಗುತ್ತೆ. ಆ ಕಾರಣಕ್ಕಾಗಿನೇ ಇದನ್ನ ನೀವು ಜನಗಳೇ ಅವ್ರ ಮನೆಯಿಂದಾನೇ ಮಾಡ್ಕೊಳ್ಳೋ ಆಪ್ಷನ್ ಅನ್ನ ನಾವು ಕೊಟ್ಟಿದ್ದೇವೆ. ಅದಾಗ್ಲಿಲ್ಲ ಅಂದವ್ರಿಗೆ ನಾವು ಮನೆ ಬಾಗಿಲು ಹೋಗಿ ಕೊಡೋದಂತ ಸಿಸ್ಟಮ್. ನಾನು ಆಸ್ತಿನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀನಿ, 1 cm ಒಂದು ಅಡಿನೋ ಬೇರೆ ಬೇರೆ ಸಲ ಇರುತ್ತೆ, ಯಾವ್ದಾದ್ರೂ ಇದರಲ್ಲಿ ಡಿಸ್ಪ್ಯೂಟ್ ಬಂದ್ರೆ ಅದು ನೆಕ್ಸ್ಟ್ ARO ರೆಫರ್ ಆಗುತ್ತೆ ಸಿಸ್ಟಮ್ ಅಲ್ಲೇ. ಯಾಕಂದ್ರೆ ಈಗ ಕಾನೂನಲ್ಲಿ ಅದೇ ರೀತಿ ಇರೋದು, BPMP ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಏನಿದ್ದಾರೆ ಅವರು ಇಂಥದ್ದೆಲ್ಲ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಧಿಕಾರ ಅವರಿಗೆ ಇದೆ ಕಾನೂನು ಪ್ರಕಾರ. ಅದು ARO ಪುಷ್ ಆಗುತ್ತೆ, ಅವರು ಕೇಸ್ ಹಿಯರ್ ಮಾಡಿಬಿಟ್ಟು ಆರ್ಡರ್ ಪಾಸ್ ಮಾಡ್ತಾರೆ. Okay.